ಈ ಚಟುವಟಿಕೆಯು ಗಾಳಿಗೆ ತೂಕವಿದೆ ಅಥವಾ ಗಾಳಿ ದ್ರವ್ಯರಾಶಿಯನ್ನು ಹೊಂದಿದೆ ಎಂಬ ಪರಿಕಲ್ಪನೆಗೆ ಸಂಬಂಧಪಟ್ಟಿದ್ದಾಗಿದೆ. ಈ ಚಟುವಟಿಕೆಯನ್ನು ಮಾಡಲು ಬೇಕಾಗಿರುವ ಸಾಮಗ್ರಿಗಳು ಸುಮಾರು 50 ಸೆಂಟಿಮೀಟರ್ ಉದ್ದದ ಕಡ್ಡಿ ಅಥವಾ ಪೈಪ್, ಒಂದು ಊದಿದ ಬಲೂನ್ ಮತ್ತು ಒಂದು ಗಾಳಿ ತುಂಬದ ಬಲೂನ್, ಜೊತೆಗೆ ಒಂದು ದಾರ. ಸುಮಾರು 50 ಸೆಂಟಿಮೀಟರ್ ಉದ್ದದ ಕಡ್ಡಿ ಅಥವಾ ಪೈಪೊಂದನ್ನು ತೆಗೆದುಕೊಂಡು ಪೈಪ್ನ ಒಂದು ತುದಿಗೆ ಗಾಳಿ ತುಂಬಿದ ಬಲೂನನ್ನು ಮತ್ತು ಪೈಪ್ನ ಇನ್ನೊಂದು ತುದಿಗೆ ಗಾಳಿ ತುಂಬದ ಬಲೂನನ್ನು ಕಟ್ಟಿಕೊಳ್ಳೋಣ. ಕಟ್ಟಿಯ ಮಧ್ಯಭಾಗದಲ್ಲಿ ತೋರಿಸುತ್ತಿರುವಂತೆ ದಾರವನ್ನು ಕಟ್ಟಿ ನೇರವಾಗಿ ಹಿಡಿದಾಗ ಈ ಒಂದು ಕಟ್ಟಿ ಯಾವ ಕಡೆ ಬಾಗಬಹುದು? ನೀವು ಗಮನಿಸಿದ ಹಾಗೆ ಗಾಳಿ ತುಂಬಿದ ಬಲೂನ್ ಇರುವ ತುದಿಯ ಕಡೆ ಕಡ್ಡಿ ಬಾಗುತ್ತದೆ. ಇದಕ್ಕೆ ಕಾರಣವೇನೆಂದರೆ ಗಾಳಿ ತುಂಬಿದ ಬಲೂನ್ ಒಳಗಡೆ ಗಾಳಿ ಇರುವುದರಿಂದ ಗಾಳಿ ತೂಕವನ್ನು ಹೊಂದಿದೆ ಅಥವಾ ಗಾಳಿಯು ದ್ರವ್ಯರಾಶಿಯನ್ನು ಹೊಂದಿದೆ ಎಂದು ಹೇಳಬಹುದು.